ಇನ್ನ ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಸಣ್ಣ ಸಣ್ಣ ವೃತ್ತಿ ಮಾಡ್ತಕ್ಕಂಥವರಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನು ತರ್ತಾ ಇದ್ದಾರೆ. ಯುವಕರಿಗೆ ಉದ್ಯೋಗದ ಸಮಸ್ಯೆ ಏನಿದೆ, ಪ್ರತಿ ಜಿಲ್ಲೆಯಲ್ಲಿ 1 ಲಕ್ಷ ಉದ್ಯೋಗವನ್ನ ಈ ರಾಜ್ಯದಲ್ಲಿ ನಾನು ತಂದುಕೊಡದೇ ಇದ್ರೆ ಇನ್ನೆಂದೂ ಮತ ಕೇಳಕ್ ಬರಲ್ಲ. ನಾನು ಮುಂದಿನ ಐದು ವರ್ಷದಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಸ್ಪಷ್ಟ ಬಹುಮತದ ಸರ್ಕಾರ ಈ ರಾಜ್ಯದಲ್ಲಿ ತಾವು ನೀಡಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲದೆ ಎಲ್ಲದಕ್ಕೂ ಪರಿಹಾರ ಕೊಡ್ತೀನಿ. ಅದಷ್ಟೇ ಅಲ್ಲ, ಯಾರಿಗೆ ಮನೆ ಇಲ್ಲ, ಮನೆ ಇಲ್ಲದೆ ಇರ್ತಕ್ಕಂಥ ನಗರ ಪ್ರದೇಶದ ವಾಸಿಗಳಿರಲಿ ಹಳ್ಳಿಯ ನಿವಾಸಿಗಳಿರಲಿ ಎಲ್ಲರಿಗೂ 5 ಲಕ್ಷ ರೂಪಾಯಿ ವೆಚ್ಚದ ಒಂದು ಮನೆಗಳನ್ನು ಸರ್ಕಾರವೇ ಕಟ್ಟತಕ್ಕಂಥ ಒಂದು ಯೋಜನೆ ಈ ಪಂಚರತ್ನದಲ್ಲಿ ಇಟ್ಟಿದ್ದೇನೆ. 65 ವರ್ಷ ವಯಸ್ಸಿನ ತಂದೆ ತಾಯಿಂದರು ಇವತ್ತು ಕೊನೆಗಾಲದಲ್ಲಿ ಅವ್ರ ಕಣ್ಣಲ್ಲಿ ನೀರಾಕಬಾರ್ದು ಅಂತ ಹೇಳಿ 5000 ರೂಪಾಯಿಗಳ ಗೌರವಧನ ಆ ತಂದೆ ತಾಯಿಂದರು ಬದುಕಿರೋವರಿಗೆ ಕೊಡ್ತಕ್ಕಂಥ ಮತ್ತೊಂದು ಪ್ರಮುಖ ಯೋಜನೆ. ಮದುವೆಯಾಗಿ ಗಂಡ ಇಲ್ಲದೆ ಇರ್ತಕ್ಕಂಥ ವಿಧವಾ ತಾಯಂದರು, ಮದುವೆಯಾಗಿ ಹಲವಾರು ಕುಟುಂಬದಲ್ಲಿ ಗಂಡಂದ್ರು ಬಿಟ್ಟು ಹೋಗಿರ್ತಾರೆ, ಇಲ್ಲ ಮದುವೆನೇ ಆಗಿರಲ್ಲ ಅಂತ ಹೆಣ್ಣು ಮಕ್ಕಳು ಸ್ವಾಭಿಮಾನದಿಂದ ಬದುಕಲಿಕ್ಕೆ 2500 ರೂಪಾಯಿ ತಿಂಗಳಿಗೆ ಕೊಡ್ತಕ್ಕಂಥ ಮತ್ತೊಂದು ಪ್ರಮುಖವಾದಂಥ ಯೋಜನೆ. ಇನ್ನ ನಮ್ಮ ಈಗಿನ BJP ಸರ್ಕಾರ ಮೊನ್ನೆ ಒಂದು ಘೋಷಣೆ ಮಾಡಿದ್ದಾರೆ, ಈಗೇನು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೋಸ್ಕರವಾಗಿ ವರ್ಷಕ್ಕೆ 3 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರಿಗೆ ಮೊನ್ನೆ. 3 ಸಿಲಿಂಡರ್ ಯಾವಾಗ ಅಂದ್ರೆ, ಒಂದು ಗಣಪತಿ ಹಬ್ಬಕ್ಕಂತೆ, ಒಂದು ಯುಗಾದಿ ಹಬ್ಬಕ್ಕೆ, ಮತ್ತೊಂದು ದೀಪಾವಳಿ ಹಬ್ಬಕ್ಕೆ. ನಾನು ಇದನ್ನ ಮೊದಲೇ ಏನ್ ಹೇಳಿದೆ, ನಮ್ಮ ಸರ್ಕಾರ ಬಂದ್ರೆ ವರ್ಷಕ್ಕೆ 5 ಸಿಲಿಂಡರ್ಗಳನ್ನ ನಿಮಗೆ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದೆ. ಅದು ಹೇಳಿದ ಮೇಲೆ ಇವ್ರು ಘೋಷಣೆ ಮಾಡಿದ್ದು. ಈಗ ಸರ್ಕಾರವೇ ಇದ್ದಾರ ಕೊಡಬಹುದಾಗಿತ್ತಲ್ವಾ, ಸರ್ಕಾರ ಇದ್ದಾಗ ಕೊಡಬೇಕು ಅಂತ ಜ್ಞಾನ ಬರಲಿಲ್ವ ಇವರಿಗೆ, BJP ಅವರಿಗೆ.